ನೋಡಿ ಇದು ಮನುಷ್ಯರ ಸ್ವಭಾವ ನೀವು ಯಾವುದರಿಂದ ವಂಚಿತರಾಗಿದ್ದೀರೋ ಅದನ್ನು ಅತ್ಯುನ್ನತ ವಿಷಯ ಅಂತ ಭಾವಿಸ್ತೀರ ನಿಮ್ಮ ಹತ್ರ ಯಾವುದು ಇಲ್ವೋ ಆ ಕ್ಷಣದಲ್ಲಿ ಅದು ಅತ್ಯುನ್ನತ ವಿಷಯ ನೀವು ಎರಡು ದಿನ ಊಟ ಮಾಡಿಲ್ಲದಿದ್ರೆ ಆಹಾರ ದೇವರಾಗುತ್ತೆ ಹೌದು ತಾನೆ ಹೌದು ನಿಮಗಿದು ಅರ್ಥ ಆಗದೇ ಇದ್ದರೆ ನಿಮ್ಮ ಬಾಯಿ ಮುಚ್ಚಿ ಮೂಗನ್ನು ಈ ಥರ ಎರಡು ನಿಮಿಷ ಹಿಡ್ಕೊಳ್ಳಿ ನೀವು ಗಾಳಿ ಬೇಕು ಅಂತೀರೋ ಅಥವಾ ದೇವ್ರೋ ಗಾಳಿ ದೇವರು ಬಂದು ಕೇಳ್ತಾನೆ ನಾನು ಬೇಕೋ ಅಥವಾ ಗಾಳಿಯೋ ನೀವು ಹೇಳ್ತೀರಿ ದಮ್ಮಯ್ಯ ಮೊದಲು ನಾನು ಉಸಿರಾಡಬೇಕು ಆ ಕ್ಷಣದಲ್ಲಿ ನೀವು ಯಾವುದರಿಂದ ವಂಚಿತರಾಗಿರ್ತೀರೋ ಅದು ಎಷ್ಟು ದೊಡ್ಡದಾಗುತ್ತೆ ಅಂದರೆ ಉಳಿದ ಎಲ್ಲವುದನ್ನು ಮುಚ್ಚಿ ಹಾಕುತ್ತೆ ಅಥವಾ ಬೇರೆ ತರಹ ಹೇಳಬೇಕು ಅಂದರೆ ನೀವು ಯಾವುದೇ ಕಡ್ಡಾಯದ ಪ್ರವೃತ್ತಿಯಲ್ಲಿದ್ದಾಗ ಯಾವುದನ್ನು ಇದ್ದದ್ದನ್ನು ಇದ್ದ ಹಾಗೆ ನೀವು ನೋಡಲ್ಲ ಅದು ಉತ್ಪ್ರೇಕ್ಷಿತವಾಗುತ್ತೆ ನಿಮ್ಮ ಮೂತ್ರಕೋಶ ತುಂಬಿದರೆ ಒಂದೇ ನಿಮಿಷ ನಾನು ಜ್ಞಾನೋದಯದ ಬಗ್ಗೆ ಮಾತಾಡ್ತಾ ಇದ್ದರೆ ನಿಮ್ಮ ಮೂತ್ರಕೋಶ ತುಂಬಿದೆ ನಿಮ್ಗೆ ಆಸಕ್ತಿ ಇದೆಯಾ ನನಗೆ ಯಾವುದೇ ಜ್ಞಾನೋದಯ ಬೇಡ ಸದ್ಯಕ್ಕೆ ಬಾತ್ರೂಮ್ಗೆ ಹೋಗೋದೇ ಮುಕ್ತಿ ಅನಿಸುತ್ತೆ ಹೀಗಾಗಿ ಯಾವುದಾದರೂ ಆಗ್ಲಿ ನೀವು ಕಡ್ಡಾಯದ ಪ್ರವೃತ್ತಿಯಲ್ಲಿ ಇರೋವಾಗ ನೀವು ಇದ್ದದ್ದನ್ನು ಇದ್ದ ಹಾಗೆ ನೋಡಲ್ಲ ಆ ಕ್ಷಣದಲ್ಲಿ ಜೀವನ ವಿರೂಪಗೊಂಡು ಅದೇ ಇದು ಅಂತ ನೀವು ಯೋಚಿಸ ಹಾಗೆ ಮಾಡುತ್ತೆ ಹಾಗಾಗಿ ಈ ರೀತಿ ಮನುಷ್ಯನ ಜೀವನ ಒಂದು ಕಡ್ಡಾಯದ ಪ್ರವೃತ್ತಿಯ ಸ್ಥಿತಿಯಿಂದ ಮತ್ತೊಂದಕ್ಕೆ ಮುಂದುವರಿಯುತ್ತೆ ನೆವರ್ ಅಲವಿಂಗ್ ಯು ಸ್ಯಾಫ್ ಲಿಟಲ್ ಬಿಟ್ ಆಫ್ ಸ್ಪೇಸ್ ವೆರಿ ಗುಡ್ ಸಿಂಗ್ಸ್ ವಿಷಯಗಳು ಇದ್ದ ಹಾಗೆ ನೋಡೋಕೆ ನಿಮಗೆ ಸ್ವಲ್ಪನೂ ಅವಕಾಶ ಸಿಗಲ್ಲ ನಿಮ್ಮ ಜೀವನನ ಅದು ಇರೋ ಹಾಗೆ ನೋಡದೇ ಇದ್ದರೆ ಅದು ಇದ್ದ ಹಾಗೆ ನಿರ್ವಹಿಸೋಕೆ ನಿಮಗೆ ಸಾಧ್ಯವಾಗುತ್ತಾ ಆ ಪರಿಸ್ಥಿತಿನೇ ಬರಲ್ಲ ಹೌದು ತಾನೆ ಇದ್ದದ್ದನ್ನು ಇದ್ದ ಹಾಗೆ ನೀವು ನೋಡದೇ ಇದ್ದರೆ ಅದನ್ನು ನಿರ್ವಹಿಸಬೇಕಾದ ರೀತಿಯಲ್ಲಿ ನಿಮಗೆ ಯಾವತ್ತೂ ನಿಭಾಯಿಸೋಕ್ಕಾಗಲ್ಲ ಹಾಗಾಗಿ ಬಹಳಷ್ಟು ರೀತಿಯಲ್ಲಿ ಮನುಷ್ಯನ ವೈಯಕ್ತಿಕ ಬದುಕು ಮತ್ತು ಸಂಪೂರ್ಣ ಸಮಾಜ ವಿರೂಪಗೊಂಡಿರೋ ಮಾನವೀಯತೆ ಆಗಿದೆ ನಾನು ವಿರೂಪಗೊಂಡ ಅಂದಾಗ ಅದು ಸ್ವಾಭಾವಿಕ ನನ್ನ ಪ್ರಕಾರ ಅದು ಸ್ವಾಭಾವಿಕ ನಾನು ಹದಿನಾಲ್ಕು ಹದಿನೈದು ವರ್ಷದ ಸ್ಕೂಲ್ ಮಕ್ಕಳ ಜೊತೆ ಮಾತಾಡ್ತಿದ್ದೆ ನನಗೆ ನಂಬೋಕಾಗ್ಲಿಲ್ಲ ಅಲ್ಲಿ ಸುಮಾರು ಹನ್ನೊಂದು ಹನ್ನೆರಡು ಹುಡುಗರು ಮತ್ತು ಹುಡುಗಿಯರಿದ್ರು ಏನೋ ವಿಷಯ ಬಂತು ಮುಂದಕ್ಕೆ ಏನ್ಮಾಡ್ತೀರಾ ಅಂತ ಕೇಳಿದೆ ಯಾಕಂದ್ರೆ ಅವರು ಹತ್ತನೇ ತರಗತಿಯಲ್ಲಿದ್ರು ಅವರು ಕೆಲಸ ಹುಡುಕೋದ್ರ ಬಗ್ಗೆ ಮತ್ತು ಜೀವನೋಪಾಯದ ಬಗ್ಗೆ ಮಾತಾಡ್ತಿದ್ರು ನನಗೆ ಇದನ್ನು ನಂಬೋಕಾಗಲಿಲ್ಲ ಯಾಕಂದರೆ ನನ್ನ ಇಡೀ ಜೀವನದಲ್ಲಿ ನಾನು ಜೀವನೋಪಾಯಕ್ಕಾಗಿ ಯಾವತ್ತೂ ಯೋಚಿಸಿರ್ಲಿಲ್ಲ ನನ್ನ ತಂದೆ ತುಂಬ ತಲೆ ಕೆಡಿಸ್ಕೊಳ್ತಿದ್ರು ಈ ಹುಡುಗಂಗೆ ಹೆದರಿಕೆ ಅನ್ನೋದೇ ಇಲ್ಲ ಇವನಿಗೆ ಏನಾಗಬಹುದು ಇವನಿಗೇನಾಗಬಹುದು ನಾನು ಹೇಳಿದೆ ಹೆದರಿಕೆ ಇಲ್ಲದೆ ಇರುವುದು ಸಮಸ್ಯೆನಾ ನಾನು ಅಂದುಕೊಂಡಿದ್ದೆ ಹೆದರಿಕೆ ಒಂದು ಸಮಸ್ಯೆ ಹೆದರಿಕೆ ಇಲ್ಲದೆ ಇರುವುದು ಸಮಸ್ಯೆ ಅಂತ ನಾನು ಯೋಚಿಸಿರ್ಲಿಲ್ಲ ಹೀಗಾಗಿ ದೈವಿಕ ಆಜ್ಞೆಗಳ ಪ್ರಕಾರ ನಾನು ಡಾಕ್ಟರ್ ಆಗಬೇಕಿತ್ತು ಯಾಕಂದರೆ ನನ್ನ ತಂದೆ ಡಾಕ್ಟರ್ ಆಗಿದ್ದರು ನಾನು ಹತ್ತು ವರ್ಷದವನಿದ್ದಾಗ ಅವರಿಗೆ ಹೇಳಿದೆ ಇಲ್ಲ ಅದೊಂದು ಮಾತ್ರ ನಾನು ಆಗಲ್ಲ ನಾನು ಡಾಕ್ಟರ್ ಆಗಲ್ಲ ಪ್ರತಿದಿನ ಯಾರಾದರೂ ನನ್ನ ಮೇಲೆ ಪ್ರಭಾವ ಬೀರೋಕೆ ಪ್ರಯತ್ನಿಸ್ತಿದ್ರು ನೀನು ಡಾಕ್ಟರ್ ಆಗಬೇಕು ನೀನು ಡಾಕ್ಟರ್ ಆಗಬೇಕು ನಿಮಗೆ ಭಾರತೀಯ ಕುಟುಂಬಗಳು ಗೊತ್ತಲ್ಲ ನೀವು ಡಾಕ್ಟರ್ ಆಗಬೇಕು ಇಲ್ದಿದ್ರೆ ಸಹಜವಾಗಿ ಈಗ ಎಲ್ಲರೂ ಸಾಫ್ಟ್ವೇರ್ಗೆ ಹೋಗ್ತಾ ಇದ್ದಾರೆ ನಾನು ಎಂಟು ದಿನ ಶಿಕಾಗೋದಲ್ಲಿದ್ದೆ ಎರಡು ದಿನದ ಹಿಂದೆ ಭಾರತಕ್ಕೆ ಬಂದೆ ಒಂದು ವಾರದ ಹಿಂದೆ ಎಂಟು ದಿನದ ಹಿಂದೆ ನಾನು ಶಿಕಾಗೋದಲ್ಲಿದ್ದೆ ಭಾರತೀಯರೊಬ್ಬರು ಬಂದರು ನೀವೇನು ಮಾಡ್ತಾ ಇದ್ದೀರಾ ಅಂದೆ ಸದ್ಗುರು ಅದಕ್ಕೆ ಹಾಗಂದ್ರೆ ಅವರೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಒಂದು ಸಮಯ ಇತ್ತು ನೀವು ಮತ್ತೇನು ಅಂತ ಕೇಳಿದ್ರೆ ನೀವು ಡಾಕ್ಟರ್ ಆಗಿರ್ತಿದ್ರಿ ಈಗ ನೀವು ಮತ್ತೇನು ಅಂತ ಕೇಳಿದ್ರೆ ನೀ ಸಾಫ್ಟ್ವೇರ್ ಇಂಜಿನಿಯರ್ ಮನುಷ್ಯರ ಶರೀರ ವಿಜ್ಞಾನದ ಬಗ್ಗೆ ವಿಪರೀತ ಆಸಕ್ತಿ ಇರೋದಕ್ಕಲ್ಲ ಅವರು ಡಾಕ್ಟರ್ ಆಗಿರೋದು ಅಥವಾ ಅವರಿಗೆ ಎಲೆಕ್ಟ್ರಾನಿಕ್ಸ್ ಅಥವಾ ಆ ವಿಷಯದಲ್ಲಿ ಆಸಕ್ತಿ ಇರೋದಕ್ಕೆ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿಲ್ಲ ಜೀವನೋಪಾಯಕ್ಕೆ ಅಷ್ಟೇ ಇದು ಮುಖ್ಯ ಅಲ್ವಾ ಅದು ಮುಖ್ಯ ಅಲ್ಲ ಅಂತ ನಾನು ಹೇಳ್ತಿಲ್ಲ ನಾನು ಹೇಳ್ತಾ ಇರೋದು ಇಷ್ಟೇ ನಿಮ್ಮ ಮೆದುಳಿನ ಒಂದು ಲಕ್ಷ ಭಾಗದಷ್ಟಿರುವ ಒಂದು ಇರುವೆಗೆ ಕೂಡ ಜೀವನೋಪಾಯಕ್ಕೆ ಸಂಪಾದನೆ ಮಾಡೋ ಶಕ್ತಿ ಇದೆ ನಿಮಗೆ ಇಷ್ಟು ದೊಡ್ಡ ಮೆದುಳಿದ್ದು ನಿಮಗೇನು ಸಮಸ್ಯೆ ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಈ ವಿಚಾರ ಈ ಭಯಾನಕವಾದ ಸೀಮಿತಗೊಳಿಸುವ ವಿಚಾರನ ನಮ್ಮ ಯುವಜನರ ಮೇಲೆ ಹೇರಲಾಗಿದೆ ನಿಮ್ಮ ಜೀವನೋಪಾಯಕ್ಕೆ ಸಂಪಾದನೆ ಮಾಡಬೇಕು ಅದೇ ಅತ್ಯಂತ ದೊಡ್ಡ ವಿಷಯ ಇಷ್ಟು ದೊಡ್ಡ ಮೆದುಳಿಟ್ಟುಕೊಂಡು ಇಟ್ಟುಕೊಂಡು ಸಂಪಾದನೆ ಮಾಡೋದು ಈ ಭೂಮಿ ಮೇಲೆ ಒಂದು ಸಮಸ್ಯೆನ ನಂಗೊತ್ತು ಎಲ್ಲರನ್ನೂ ಅದನ್ನು ನಂಬೋ ಥರ ಮಾನಸಿಕವಾಗಿ ತಯಾರು ಮಾಡಲಾಗಿದೆ ನಾನು ಹೇಳ್ತೀನಿ ಅದು ನಿಜ ಅಲ್ಲ ಅದು ಹಾಗಲ್ಲ ಮಾನವ ಪ್ರಜ್ಞೆಗೆ ಜೀವನೋಪಾಯ ಒಂದು ಕ್ಷುಲ್ಲಕ ವಿಷಯ ಆದರೆ ದುರದೃಷ್ಟವಶಾತ್ ಇಡೀ ಮಾನವೀಯತೆ ತನ್ನ ಸಂಪೂರ್ಣ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಜೀವನೋಪಾಯದಲ್ಲೇ ತೊಡಗಿಸಿದೆ ಈ ಒಂದು ವಿಷಯ ಪ್ರಪಂಚದಲ್ಲಿ ಬದಲಾಗದಿದ್ರೆ ಮಾಡಬಾರದು ಅಂತ ನಾನು ಹೇಳ್ತಿಲ್ಲ ನಾನು ಹೇಳ್ತಿರೋದು ಬದುಕೋಕೆ ಸಂಪಾದನೆ ಮಾಡೋದು ಸಂಪೂರ್ಣ ಮಾನವ ಪ್ರಜ್ಞೆಯನ್ನು ಉಪಯೋಗಿಸಬೇಕಾಗಿಲ್ಲ ನಿಮ್ಮ ಕಿರುಬೆರಳನ್ನು ಕೆಲಸಕ್ಕೆ ಹಚ್ಚಿದರೆ ಅದು ಬದುಕೋಕೆ ಗಳಿಸಿಕೊಡುತ್ತೆ ಆ ಸಾಮರ್ಥ್ಯ ಇದೆ ಇದು ಅದಕ್ಕೆ ಸಮರ್ಥವಾಗಿದೆ ಸಂಪೂರ್ಣ ಮಾನವ ಪ್ರತಿಭೆಯನ್ನು ಉಸಿರು ಕಟ್ಟಿಸಿ ಸಾಯಿಸಲಾಗಿದೆ ಯಾಕಂದರೆ ಎಲ್ಲರೂ ಯೋಚಿಸ್ತಿರೋದು ಒಂದೇ ಜೀವನ ಸಕ್ಸಕ್ ಹೇಗೆ ಸಂಪಾದನೆ ಮಾಡಬೇಕು ಅಂತ ನಿಮಗೆ ಗೊತ್ತಲ್ಲ ತಮ್ಮ ಜೀವನಕ್ಕಾಗಿ ಸಂಪಾದನೆ ಆದ ತಕ್ಷಣ ಕೂತಲ್ಲೇ ದಪ್ಪ ಆಗುತ್ತಾರೆ ನೀವು ನೋಡ್ತಾ ಇರಬೇಕು ಈ ಜೀವನದಲ್ಲಿ ನಾನೇನು ಮಾಡಬಹುದು ಹೌದು ತಾನೆ ನಾನು ಅತ್ಯುನ್ನತವಾದದ್ದನ್ನು ಏನು ಮಾಡಬಹುದು ಯಾಕಂದರೆ ಒಂದಿನ ನೀವು ಸಾಯ್ತೀರಾ ಗೊತ್ತಲ್ಲ ನಿಮ್ಗೆ ಗೊತ್ತಲ್ಲ ಒಂದಿನ ನೀವು ಸಾಯ್ತೀರಾ ಹೀಗಾಗಿ ನೀವು ಸಾಯೋಕ್ಕಿಂತ ಮೊದಲು ಈ ಜೀವನದ ಉತ್ತುಂಗ ಸಾಧ್ಯತೆ ಏನಿದೆಯೋ ಅದು ನಿಮಗೆ ಸಂಭವಿಸಬೇಕು ಹೌದು ತಾನೆ ನಾನು ಸಂಪಾದಿಸ್ತೀನಿ ನಾನು ಸಂಪಾದಿಸ್ತೀನಿ ಇದೊಂದು ದೊಡ್ಡ ಅಹಂಕಾರ ನೀವು ಯಾಕೆ ಇದನ್ನು ನೋಡ್ತಿಲ್ಲ ಪ್ರತಿಯೊಂದು ಕೀಟ ಹುಳ ಪಕ್ಷಿ ಪ್ರಾಣಿ ಈ ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿಯೂ ತಮ್ಮ ತಮ್ಮ ಬದುಕಿಗೆ ಸಂಪಾದನೆ ಮಾಡ್ತೀವಿ ನನ್ನ ಜೀವನಕ್ಕೆ ಬೇಕಾಗೋದನ್ನು ನಾನು ಸಂಪಾದಿಸ್ತೀನಿ ಅನ್ನೋದರಲ್ಲಿ ಏನಷ್ಟು ಅಹಂಕಾರ ಪಡೋದಿದೆ ಪ್ರತಿಯೊಬ್ಬರೂ ತಮ್ಮ ಜೀವನಕ್ಕೆ ಸಂಪಾದನೆ ಮಾಡ್ತಿದ್ದಾರೆ ಹೌದು ತಾನೆ ಮನುಷ್ಯರು ಮಾತ್ರ ಅದೊಂದನ್ನು ದೊಡ್ಡ ವಿಷಯ ಆಗಿ ಮಾಡ್ತಿದ್ದಾರೆ ಬಹಳ ದೊಡ್ಡ ಸಮಾಚಾರ ಯಾವ ರೀತಿ ಮನುಷ್ಯನ ಬುದ್ಧಿವಂತಿಕೆಯನ್ನ ಜೀವನೋಪಾಯದ ಬಲಿಪೀಠದ ಮೇಲೆ ಬಲಿ ಕೊಡಲಾಗಿದೆ ಅನ್ನೋದನ್ನ ನೋಡಿದಾಗ ನನಗೆ ನಂಬಕ್ಕಾಗಲ್ಲ ಮನುಷ್ಯ ಎಷ್ಟೆಲ್ಲ ವಿಷಯಗಳನ್ನು ಮಾಡಬಹುದಿತ್ತು ಎಷ್ಟೆಲ್ಲ ವಿಸ್ಮಯಕಾರಿ ವಿಷಯಗಳನ್ನು ಅವರು ಮಾಡಬಹುದಿತ್ತು ಅದರ ಬದಲು ಅವರು ಜೀವನ ನಡೆಸಕ್ಕೆ ಸಂಪಾದನೆ ಮಾಡ್ತಿದ್ದಾರೆ ಹೀಗಾಗಿ ಇದು ಬಹಳ ಮುಖ್ಯ ನಾನು ಯೋಚನೆ ಮಾಡ್ತಿದ್ದೇನೆ ನಾವೊಂದು ಅಲೆನ ಪ್ರಾರಂಭ ಮಾಡಬೇಕು ವಿಶೇಷವಾಗಿ ಸ್ಕೂಲ್ ಮತ್ತು ಕಾಲೇಜುಗಳಲ್ಲಿ ಜೀವನೋಪಾಯಕ್ಕೆ ಸಂಪಾದನೆ ಮಾಡೋದು ಅತ್ಯಂತ ಕ್ಷುಲ್ಲಕ ವಿಚಾರ ಅನ್ನೋದನ್ನು ತಿಳಿಸೋದಕ್ಕೆ ಅದು ಜೀವನದ ಮುಖ್ಯ ಉದ್ದೇಶ ಅಲ್ಲ ಒಂದು ಕಿರುಬೆರಳಿಂದ ನಿಮ್ಮ ಜೀವನಕ್ಕೆ ಬೇಕಾದಷ್ಟನ್ನು ಗಳಿಸಬಹುದು ಇಷ್ಟು ದೊಡ್ಡ ಮೆದುಳಿಂದ ಒಂದು ಇರುವೆ ತನ್ನ ಜೀವನ ಸಂಪಾದಿಸ್ತಿರುವಾಗ ಈ ದೊಡ್ಡ ಮೆದುಳು ಜೀವನಕ್ಕೆ ಸಂಪಾದಿಸಕ್ಕೆ ಹೆಣಗಾಡಬೇಕಾಗುತ್ತ ಅದು ಸಮಸ್ಯೆ ಆಗಿದೆ ಅಂದರೆ ನೀವು ಬೇರೆಯವ್ರ ಥರ ಆಗಬೇಕು ಅಂತ ಬಯಸ್ತಿದ್ದೀರಿ ನೀವು ಬೇರೆಯವರ ಥರ ಇರಬೇಕು ಅಂತ ಬಯಸ್ತೀರಿ ಅದು ನಿಮ್ಮನ್ನು ಗುಲಾಮರನ್ನಾಗಿ ಮಾಡುತ್ತೆ ಒಂದು ಸಲ ನೀವು ಈ ಸುಳಿಯಲ್ಲಿ ಬಿದ್ದರೆ ಏನೂ ಸಾಧ್ಯ ಆಗಲ್ಲ ಅದು ನಿಮ್ಮನ್ನು ಕೊನೆಯಿಲ್ಲದೆ ಸುತ್ತಿಸ್ತಾನೆ ಹೋಗುತ್ತೆ ಈಗ ಈ ಸಾಧ್ಯತೆ ಯೋಗ ಅಂತ ಕರೆಯೋ ಈ ಸರಳ ವಿಷಯ ನಿಮ್ಮ ದೇಹವನ್ನು ತಿರುಚೋದಲ್ಲ ಬಲವಾಗೋದಲ್ಲ ಆರೋಗ್ಯವಂತರಾಗೋದಲ್ಲ ಪ್ರಕೃತಿಯ ಜೊತೆ ಸಾಮರಸ್ಯದಿಂದ ಬದುಕಿದರೆ ಪ್ರಕೃತಿ ಇದೆಲ್ಲದರ ಕಾಳಜಿ ತಗೊಳ್ಳುತ್ತೆ ಇದು ನಿಮ್ಮದೇ ದೇಹದ ವ್ಯವಸ್ಥೆಯ ಮೂಲಕ ಬ್ರಹ್ಮಾಂಡದ ಜಿಯೋಮಿಟ್ರಿ ತಿಳಿಯೋದಾಗಿದೆ ನಾನಿದನ್ನು ಜಿಯೋಮಿಟ್ರಿ ಅಂತ ಯಾಕೆ ಕರಿತೀನಿ ಅಂದರೆ ಬ್ರಹ್ಮಾಂಡ ಒಂದು ಜಿಯೋಮೆಟ್ರಿ ಹೌದು ತಾನೇ ಭೂಮಿ ಸೂರ್ಯನ ಸುತ್ತ ತಿರುಗುತ್ತಿದೆ ಏನಿದು ಡೀಸೆಲ್ ಶಕ್ತಿಯಿಂದಲ ದೊಡ್ಡ ಡೀಸೆಲ್ ಎಂಜಿನ್ ಇದನ್ನು ತಳತಾ ಇದೆಯಾ ಹಾಗಾಗಿದ್ರೆ ಆ ಎಂಜಿನ್ ಗರ್ಜನೆ ನಮ್ಮನ್ನು ಸಾಯಿಸಿಬಿಡ್ತಿತ್ತ ಬರೀ ಜಾಮೆಟ್ರಿಯ ಪರಿಪೂರ್ಣತೆ ಇದನ್ನು ನಿರಂತರವಾಗಿ ಚಾಲನೆಯಲ್ಲಿ ಹೌದು ತಾನೆ ನೀವು ಸತತವಾಗಿ ಕೆಲಸ ಮಾಡೋ ಯಂತ್ರಗಳನ್ನು ನೋಡಿರಬೇಕಲ್ಲ ಆ ಸಣ್ಣ ಯಂತ್ರಗಳನ್ನು ನೋಡಿದ್ದೀರಾ ನೀವು ಸುಮ್ಮನೆ ಹೀಗೆ ಮಾಡಿ ವರ್ಷಗಟ್ಟಲೆ ಕೊನೆಯಿಲ್ಲದೆ ನಡೀತಾನೆ ಇರುತ್ತವೆ ಹೀಗಾಗಿ ಇದು ಅಷ್ಟೆ ಜ್ಯಾಮೆಟ್ರಿಯ ಪರಿಪೂರ್ಣತೆ ಇದನ್ನು ನಡೆಸ್ತಾನೇ ಇರುತ್ತೆ ಇಡೀ ಬ್ರಹ್ಮಾಂಡದ ಜ್ಯಾಮಿಟ್ರಿ ಪರಿಪೂರ್ಣವಾಗಿದೆ ಅದಕ್ಕೆ ಅದು ಅಲ್ಲಿ ನಿಂತಿದೆ ಇಲ್ಲಾಂದರೆ ಇರ್ತಿರಲಿಲ್ಲ ಮತ್ತು ನಿಮ್ಮ ದೇಹನ ಒಂದು ನಿರ್ದಿಷ್ಟ ರೀತಿಯಲ್ಲಿ ಹಿಡಿದಿಡೋದನ್ನು ನೀವು ಕಲಿತರೆ ನಿಮ್ಮ ದೇಹದ ಜ್ಯಾಮೆಟ್ರಿ ಮಿಕ್ಕ ಸೃಷ್ಟಿಯ ಜಾಮಿಟ್ರಿ ಜೊತೆ ಹೊಂದಾಣಿಕೆಯಾದರೆ ಇದ್ದಕ್ಕಿದ್ದ ಹಾಗೆ ನಿಮಗೊಂದು ನಿಕಟ ಬಾಂಧವ್ಯ ಏರ್ಪಡುತ್ತೆ ಈ ಬಾಂಧವ್ಯದಿಂದ ಇಡೀ ಬ್ರಹ್ಮಾಂಡನ ನೀವು ಇದರಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಇದೊಂದು ಪುಟ್ಟ ಸಣ್ಣ ವಿಷಯ ಅಲ್ಲ ನೀವು ಈ ಥರ ಬದುಕಿದರೆ ನೀವು ಮೂಳೆ ಮತ್ತು ಮಾಂಸದ ಮುದ್ದೆ ಆಗ್ತೀರಾ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದು ಬೇರೆ ಏನೋ ಆಗುತ್ತೆ ಬಹುಶಃ ಈಗ ಈ ಅನುಭವ ನಿಮಗೆ ಇರಲಿಕ್ಕಿಲ್ಲ ಯಾಕಂದರೆ ಈಗ ನಿಮ್ಮ ಹತ್ರ ಬರೀ ಟಾಟಾ ಸ್ಕೈ ಡಿಶ್ ನೆಟ್ ಈ ಥರದ್ದೆಲ್ಲ ಇವೆ ಆದರೆ ಒಂದು ವೇಳೆ ಎಂಬತ್ತರ ದಶಕದ ಟೆಲಿವಿಷನ್ ನಿಮ್ಮ ಮನೆಯಲ್ಲಿದ್ದರೆ ಮೊದಲನೇ ಬಾರಿ ದೂರದರ್ಶನ ಬಂತಲ್ಲ ನಿಮ್ಮ ಪ್ರಿಯವಾದ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೀರಾ ಒಮ್ಮೆಗೆ ನಿಮ್ಮ ಟೆಲಿವಿಷನ್ ನೀವು ಟೆರೆಸ್ ಮೇಲೆ ಹತ್ತಿ ಹೋಗ್ತಿದ್ರಿ ಅಲ್ಲೊಂದು ಅಲ್ಯೂಮಿನಿಯಂ ಉಪಕರಣ ಇರ್ತಿತ್ತು ಹೀಗೆ ಮಾಡಿದರೆ ಏನೂ ಬರ್ತಾ ಇರಲಿಲ್ಲ ನೀವು ಹೀಗೆ ಮಾಡಿದರೆ ಏನೂ ಬರ್ತಾ ಇರಲಿಲ್ಲ ನೀವು ನಿಧಾನವಾಗಿ ಸರಿಯಾದ ಜಾಗಕ್ಕೆ ತಂದ್ರೆ ಓಹ್ ಇಡೀ ಜಗತ್ತು ನಿಮ್ಮ ಊರುಮೊಳಗೆ ಹರಿದು ಬರ್ತಿತ್ತು ಇದು ಹಾಗೇನೆ ನೀವು ಸರಿಯಾಗಿ ಹಿಡಿದಿಡಕ್ಕೆ ಕಲ್ತ್ರೆ ಇಡೀ ಬ್ರಹ್ಮಾಂಡ ನಿಮ್ಮೊಳಗೆ ಪ್ರವೇಶಿಸುತ್ತೆ ಹೀಗಾಗಿ ಇದು ನಿಮ್ಮನ್ನು ಇಂಜಿನಿಯರಿಂಗ್ ಮಾಡಿಕೊಳ್ಳೋದು ಇಂಜಿನಿಯರಿಂಗ್ ಮಾಡಿಕೊಳ್ಳೋದು ಅಂದರೆ ಸ್ವಲ್ಪ ಸರಿಯಾಗಿ ಉಸಿರಾಡೋದು ಸ್ವಲ್ಪ ಹೆಚ್ಚು ಆರೋಗ್ಯವಂತರಾಗೋದು ಅಲ್ಲ ಇದು ಮನುಷ್ಯರಾಗಿರೋದರ ಸಂಪೂರ್ಣ ಸಾಮರ್ಥ್ಯನ ಅರಿತುಕೊಳ್ಳೋದು